ಬಿಜೆಪಿಯ ಕುತಂತ್ರ ನೀತಿ ಖಂಡಿಸಿದ ಪ್ರಕಾಶ್ ಕಿತ್ತೂರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯಪಾಲರ ನಡೆ ಬಿಜೆಪಿ ದುರ್ಬಳಕೆ ಮಾಡಿಕೊಂಡು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಸಿದ್ದರಾಮಯ್ಯ ಸರ್ಕಾರವನ್ನು ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಕುತಂತ್ರದಿಂದ ಅಸ್ಥಿರಗೊಳಿಸಲು ಹೊರಟಿರುವ ಬಿಜೆಪಿ ಕೇಂದ್ರ ಸರ್ಕಾರ ನೀತಿಯನ್ನು ತೀವ್ರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗೆಳೆಯರ ಬಳಗದ ಅಧ್ಯಕ್ಷ ಪ್ರಕಾಶ್ ಕಿತ್ತೂರ್ ಮತ್ತು ರಮೇಶ್ ನಳವಳ್ಳಿರವರು ಖಂಡಿಸಿದ್ದಾರೆ. ನಮಸ್ಕಾರ. ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಇವತ್ತು ಸಿದ್ದರಾಮಯ್ಯ ಮೇಲೆ ಅನುಮತಿ ನೀಡಿದ್ದಾರೆ. ಈ ಅನುಮತಿ ಕಾನೂನುಬಾಹಿರ ಆಗೈತಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರವರು ಏನು ಹೇಳಕತ್ತಾರ ಅದ್ರ ಪ್ರಕಾರ ಇವರು ಕಾರ್ಯವನ್ನು ನಿರ್ವಹಿಸಕತ್ತಾರ. ಅದಕ್ಕೆ ಆದಷ್ಟು ಬೇಗ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಈ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟರನ್ನು ವಜಾಗೊಳಿಸ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ ಸಿದ್ದರಾಮಯ್ಯ ಅವರು ಯಾವುದೇ ಥರ ತಪ್ಪನ್ನು ಮಾಡಿಲ್ಲ. ಇವತ್ತಿನ ದಿವಸ ನೀವು ಜನಾರ್ದನ್ ರೆಡ್ಡಿ ಅವರು ಖನಿಜದ ಆರೋಪ ಇದೆ, ಒಳ್ಳೆಯ ಕುಮಾರಸ್ವಾಮಿ ಅವ್ರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ ಮತ್ತು ಮುರುಗೇಶ್ ನಿರಾಣಿ ಅವ್ರ ಮೇಲಿದ್ದಾವೆ. ಅಂಥದ್ದೊಂದು ಪ್ರಕರಣವನ್ನು ದೊಡ್ಡ ಪ್ರಕರಣಗಳ ಬಿಟ್ಟು ಇವತ್ತು ಸುಖ ಸುಮ್ಮನೆ ಇವತ್ತು ನೀವು ಟಾರ್ಚರ್ ಕೊಡುವಂಥ ಕೆಲಸನ ಇವತ್ತು ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅವರು ಮೊದಲ ಸಂವಿಧಾನ ವಿರೋಧಿಗಳು, ಅದಕ್ಕೆ ನಾವು ಅದಕ್ಕೆ ಬಗ್ಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯರ ಅಭಿಮಾನಿಗಳು ಇವತ್ತು ತುಂಬ ಇದ್ದಾರೆ. ದಯವಿಟ್ಟು ಕೆನಕಕ್ಕೆ ಹೋಗ್ಬೇಡ್ರಿ, ಕೆನಕಿ ನಾವೆಲ್ಲ ತಿನ್ಕಕ್ಕೆ ಹೋಗ್ಬೇಡ್ರಿ. ಹಿಂದೆ ಎಷ್ಟೋ ಸಲ ನೀವು ಧರ್ಮ ಸಿಂಗ್ ಅವ್ರನ್ನ ಇರ್ಬೋದು, ದೇವರಾಜ್ ಅರಸವ್ರನ್ನ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇದೇ ಕುತಂತ್ರದಿಂದ ಇವತ್ತು ಸಿ ಎಂ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿರಿ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯವ್ರ ಬುಡಕೈ ಹಾಕಿರಿ. ದಯವಿಟ್ಟು ತಮಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇದನ್ನು ಇಲ್ಲಿಗೆ ಕೈ ಬಿಡ್ರಿ. ನೀವು ಕೈ ಬಿಡದೇ ಹೋದರೆ ಮುಂದೆ ಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ರಕ್ತಪಾತ ಆದರೂ ಆಗ್ಬೋದು. ಇದಕ್ಕೆಲ್ಲ ಕಾರಣ ಯಾರು? ಬಿ ಜೆ ಪಿ ಅವ್ರ ಕಾರಣ ಆಗ್ಬೇಕಾಕೈತಿ. ಇವತ್ತು ವಿಜೇಂದ್ರ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ, ಭ್ರಷ್ಟಾಚಾರದ ಒಂದು ಪಾದಯಾತ್ರೆ ಮಾಡ ಸಿದ್ದರಾಮಯ್ಯ ವಿರುದ್ಧ. ಇವತ್ತು ಏನು ಭ್ರಷ್ಟಾಚಾರ ವಿರುದ್ಧ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿ ಅವರು, ಅದು ಪಾಪದ ಯಾತ್ರೆ. ಅವರು ಸರಿಯಾಗಿ ಆತ್ಮಸಾಕ್ಷಿಯಾಗಿ ಮಾಡಿ ಹೇಳಿವ್ರು, ಅವ್ರು ನಾವು ನಿಷ್ಠುರು ಆಗಿದ್ದೀವಿ, ನಾವು ಕರೆಕ್ಟ್ ಅದೇವೆ ಅಂತೇಳಿ. ಯಾರು ಒಬ್ಬರು ನಿಷ್ಠುರು ಆಗಿಲ್ಲ, ಎಲ್ಲರೂ ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿಗಳು ಇವತ್ತು ಸ್ವತಃ ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿ ಬಂದಾರ. ಅದೇ ಹಾದಿಯಲ್ಲಿ ಎಷ್ಟೋ ಪ್ರಕರಣಗಳು ಇವತ್ತು ಬಿ ಜೆ ಪಿಯಲ್ಲಿ ಅದಾರ. ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೇನೆ ಬಿ ಜೆ ಪಿ ಅವರಿಗೆ, ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ರಾಜ್ಯಕ್ಕೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಯಾಕಂದರೆ 136 ಸೀಟುಗಳ ಮುಖಾಂತರ ಬಹುಮತ ಬಂದು ಇವತ್ತು ಸರ್ಕಾರವನ್ನು ರಚನೆ ಮಾಡ್ಯಾರ ಕಾಂಗ್ರೆಸ್ನವರು. ಅದನ್ನು ಷಡ್ಯಂತ್ರದಿಂದ ಕುತಂತ್ರದಿಂದ ಇವತ್ತು ಅವ್ರನ್ನ ಕೆಡವಿ ಸಿದ್ದರಾಮಯ್ಯ ಅವ್ರನ್ನ ಹೇಗಾದರೂ ಮಾಡಿ ಜೈಲಿಗೆ ಕಳಿಸ್ಬೇಕು, ಕಳಿಸಿ ಜೈಲಿಗೆ ಹೋಗಿ ಬಂದ ಮೇಲೆ ನಾವು ಕುಣಿದು ಕುಪ್ಪಳಿಸ್ಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ಇವತ್ತು ಬಿ ಜೆ ಪಿ ಅವ್ರು ಅದಾರೆ. ಅದಕ್ಕೆ ಅದನ್ನು ಏನು ಹೇಳಾಗತ್ತೆ, ನಾ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ರಿ. ಇದು ನಿಮ್ಮ ವರ್ಕೌಟ್ ಆಗೋದಿಲ್ಲ, ವರ್ಕೌಟ್ ಆಗೋದು, ಇಲ್ಲಿಗೆ ಸ್ಟಾಪ್ ಮಾಡಿರಿ, ಇಲ್ಲಿಗೆ ಮುಕ್ತಾಯಗೊಳಿಸ್ರಿ. ಮುಂದೆ ಮತ್ತು ಬರುವಂಥ ದಿನಗಳಲ್ಲಿ ಅಘೋರವಾದ ಹೋರಾಟಗಳು ಭಾಳ ರೂಪುರೇಷ ಭಾಳ ಅತಿಶಯ ಭಾಳ ತೋಂತತ್ತಿದ್ದು ಹೋರಾಟ ಇಡೀ ರಾಜ್ಯದ ತುಂಬ. ಅದಕ್ಕೆ ಇಲ್ಲಿಗೆ ಇಷ್ಟಕ್ಕೆ ಮುಗಿಸ್ರಿ ಅಂತೇಳಿ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಗಣ ಸರ್ಕಾರದ ಮುಖ್ಯಮಂತ್ರಿಗಳು, ರಾಮ್ ಮನೋಹರ ಲೋಹ್ಯಾವಾದಿ ಅಲ್ಪಸಂಖ್ಯಾತರ ಹಿತಚಿಂತಕರು, ದೀನ ದಲಿತರ ಬಂದು ಸುಮಾರು 15 ಬಾರಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದ ಆರ್ಥಿಕ ತಜ್ಞರು, ಒಬ್ಬ ಕುರಿ ಕಾಯುವ ಸಾಮಾನ್ಯ ವ್ಯಕ್ತಿ ಸುಮಾರು 40 ವರ್ಷಗಳ ದೀರ್ಘ ರಾಜಕೀಯದ ನಂತರ ಅಹಿಂದ ವರ್ಗದ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಒಂದು ಶಕ್ತಿಯನ್ನು ತುಂಬಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕೇಂದ್ರ ಸರ್ಕಾರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕುತಂತ್ರದಿಂದ ಈ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವನ್ನು ಕಿತ್ತೊಗೆಯಲು ಷಡ್ಯಂತ್ರ ಮಾಡಿದ್ದಾರೆ. ಅವರು ಇರೋದ ಮುಂಬರುವ ದಿನದಲ್ಲಿ ಜನರ ದಂಗೆ ಹೇಳ್ತಾರೆ. ಯಾಕಂದ್ರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ಸಾವಿರಾರು ಎಕರೆ ಜಮೀನು ಆಸ್ತಿ ಮಾಡ್ಕೋಬಹುದಿತ್ತು. ಅವರು ಈಗಾಗಲೇ ಮಾಧ್ಯಮದಲ್ಲಿ ಬಂದಂಥ
ವಿಷಯಗಳನ್ನ ಆಧರಿಸಿ ಎರಡು ಬಾರಿ ಅವರು ಮನಿ ಕಟ್ಟಿಸಿದ್ರು, ಅದು ಸಾಲಾಗಿ ಹೊಳ್ಳಿ ಅದನ್ನು ಮಾರಿದ್ದೈತಿ. ಮತ್ತು ಈ ಸದ್ಯ ಅವರು ಒಂದು ಇರ್ಲಿಕ್ಕೆ ಮನಿ ಕಟ್ಟಿಸ್ಕೊಳಕ್ ಕುಂತಾರ. ಈಗ ದೇವರಾಜ್ ಅರಸು ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಆಡಳಿತದ ವೈಖರಿಯನ್ನು ಅವರು ಹೊಟ್ಟೆ ಕಿಚ್ಚಿನಿಂದ ಕುತಂತ್ರ ಮಾಡಿ ಕಿತ್ತು ಒಗೆಯಲು ಒಂದು ಷಡ್ಯಂತ್ರಕ್ಕೆ ಅವರು ಬಲಿ ಆಗೋದಿಲ್ಲ. ಅದು ಕಾನೂನಿನ ಚೌಕಟ್ಟಿನೊಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಧ್ಯಮದಲ್ಲಿ ಬಂದಂತೆ ಕುಮಾರಸ್ವಾಮಿ ಅವ್ರದ್ದಿರ್ಬೋದು, ಸಾವಿರಾರು ಎಕರೆ ಬೆಂಗಳೂರು ಸುತ್ತಲೂ ಯಾವ ದಾರಿಗೆ ಹೋದರೂ ಅವ್ರ ಜಮೀನು ಅದಾವು. ಈಗ ರಾಜ್ಯಪಾಲರಲ್ಲಿ ಅದು ಅರ್ಜಿ ಐತಿ, ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅವರು. ಅದರಂತೆ ಮಾಧ್ಯಮದಲ್ಲಿ ಬಂದಂತೆ ಜೊಲ್ಲೆ ಅವರು ಇರ್ಬೋದು, ನಿರಾಣಿ ಅವರು ಇರ್ಬೋದು, ಮತ್ತು ಜನಾರ್ದನ್ ರೆಡ್ಡಿ ಅವ್ರದ್ದು ರಾಜ್ಯಪಾಲರು ಮುಚ್ಚಿಟ್ಟಾರ. ಮುದ್ದಾಮ ಸಿದ್ದರಾಮಯ್ಯನವ್ರದ್ದು ತೆಗೆದು ಈಗ ಮುಗಿಸ್ಬೇಕಂತ ನಿಂತಾರ. ಅದು ಸಾಧ್ಯ ಆಗೋದು ಮಾತು ಮುಂಬರುವ ದಿನದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ನ್ಯಾಯ ಸಿಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅತಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ.